ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಗಾಗಿ ಫೈಟ್ ಜೋರ್ ಆಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಲ್ಲೂ ಕೂಡ ಟಿಕೆಟ್ ಫೈಟ್ ವಾರ್ ಜಾಸ್ತಿ ಆಗಿದೆ ತೆರೆಮರೆಯಲ್ಲಿ ನಡೆಯತಾ ಇದ್ದಂತ ಫೈಟ್ ಇದೀಗ ಬಹಳ ದೊಡ್ಡ ಮಟ್ಟಕ್ಕೆ ತೀವ್ರಗೊಳ್ಳತಾ ಇದೆ ತೆರೆಮರೆಯಲ್ಲಿ ಆಕಾಂಕ್ಷಿಗಳ ಲಾಬಿ ಕೂಡ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ವಲಸಿಗ ಮತ್ತು ಮೂಲ ಕಾಂಗ್ರೆಸಿಗ ಎಂಬ ನಿಟ್ಟಿನಲ್ಲಿಯೂ ಕೂಡ ಫೈಟ್ ಜಾಸ್ತಿ ಆಗಿದೆ भारतीय जनता पक्ष टिकेट तलम जेडीएस टिकेट सालू टिकेट सालू आकांक्षी पट्टु हिड़िद्दारे सो चामराज क्षेत्र इलीवर्गू क्लारीटी इला कांग्रेस बीजेपी जेडीएस यार यार आगतारे अंत सो हीगागी याव पक्षदल्ली यारिगे टिकेट सिक्रू कूड़ा असमाधान अंतू खंडित टिकेट कई तप्पिदवरिंद मूरू पक्षदल्लू सृष्टि आगुत्ते ಸ್ವಪಕ್ಷದವರಿಂದ ನಾಯಕರಿಗೆ ಮುಳ್ಳಾಗುವುದು ಪಕ್ಕ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಗಾಗಿ ಎದುರು ನೋಡ್ತಾ ಇದ್ದಾರೆ ಹಲವಾರು ಕೈ ನಾಯಕರು ಹರೀಶ್ ಗೌಡ ಹಾಗೂ ಮಾಜಿ ಶಾಸಕ ವಾಸು ಇಬ್ಬರ ನಡುವೆ ಕಾಂಗ್ರೆಸ್ ಟಿಕೆಟ್ ಗಾಗಿ ಫೈಟ್ ಇದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರಾಗಿದ್ದಾರೆ ಹರೀಶ್ ಗೌಡ ಕಳೆದ ಚುನಾವಣೆ ಸೋಲಿನ ಬಳಿಕ ಕಾಂಗ್ರೆಸ್ ಸೇರಿದ್ದಾರೆ ಇತ ವೀರಪ್ಪ ಮೊಯ್ಲಿ ಅವರ ಅಪ್ಪಟ ಶಿಷ್ಯರಾಗಿರುವ ವಾಸು ಅವರು ಕೂಡ ಪೈಪೋಟಿಯಲ್ಲಿದ್ದಾರೆ ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲಾಗೇಂದ್ರ ಹಾಲಿ ಶಾಸಕರಾಗಿದ್ದಾರೆ ನಂದೀಶ್ ಪ್ರೀತಂ ಹಾಗೂ ಡಾಕ್ಟರ್ ಮಂಜುನಾಥ್ ಇಬ್ಬರು ಕೂಡ ಫೈಟ್ ಗೆ ಟಿಕೆಟ್ ಗಾಗಿ ಫೈಟ್ ಕೊಡ್ತಾ ಇದ್ದಾರೆ ಶಾಸಕ ಎಲ್ಲಾಗೇಂದ್ರ ಮಾಜಿ ಶಾಸಕ ಶಂಕರಲಿಂಗೇಗೌಡ ಅವರ ಪುತ್ರ ಕಳೆದ ಬಾರಿ ಟಿಕೆಟ್ ಗಾಗಿ ಆಕಾಂಕ್ಷಿಯಾಗಿದ್ದರು ಡಾಕ್ಟರ್ ಮಂಜುನಾಥ್ ಈ ಬಾರಿ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಹೀಗಾಗಿ ಬಿಜೆಪಿಯಲ್ಲೂ ಕೂಡ ಟಿಕೆಟ್ ಫೈಟ್ ಮುಂದುವರಿತಾ ಇದೆ ಇನ್ನೊಂದು ಕಡೆ ಚಾಮರಾಜ ಟಿಕೆಟ್ ಗಾಗಿ ದಳ ನಾಯಕರಲ್ಲೂ ಕೂಡ ಕಿತ್ತಾಟ ಇದೆ ಜೆಡಿಎಸ್ ಟಿಕೆಟ್ ಗಾಗಿ ಸಾಲು ಸಾಲು ಆಕಾಂಕ್ಷಿಗಳ ಪಟ್ಟಿ ಇದೆ ಪಾಲಿಕೆ ಸದಸ್ಯ ಶ್ರೀಧರ್ ಪ್ರೇಮ ಶಂಕರೇಗೌಡ ಎಸ್ಬಿಎಂ ಮಂಜು ಮಾಜಿ ಸದಸ್ಯ ಮಾದೇಶ್ ನಡುವೆ ಫೈಟ್ ಇದೆ ಸೋ ಹೀಗಾಗಿ ಮೂರು ಪಕ್ಷದಲ್ಲೂ ಕೂಡ ಎಡೆಬಿಡದೆ ಫೈಟ್ ನೋಡ್ತಾ ಇದ್ದೇವೆ ಈ ಫೈಟ್ ನಲ್ಲಿ ಗೆದ್ದು ಟಿಕೆಟ್ ಪಡೆದುಕೊಂಡು ಬಂದಿರೋರು ಯಾರು ಯಾರು ಬರ್ತಾರೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಭಾರಿ ಕುತೂಹಲವಂತೂ ಚಾಮರಾಜ ಕ್ಷೇತ್ರದಲ್ಲಿ ಮೂಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡುತ್ತಾರೆ ಪುನೀತ್ ನಾವು ಗಮನಿಸ್ತಾ ಇದ್ದೀವಿ ಹಾಲಿ ಶಾಸಕ ಇದ್ದರೂ ಕೂಡ ನಾಗೇಂದ್ರ ಇದ್ದರೂ ಕೂಡ ಅಲ್ಲಿ ಫೈಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಇದರ ಜೊತೆಗೆ ಜೆಡಿಎಸ್ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಹಾಗೆ ನೋಡಿದ್ರೆ ಚಾಮರಾಜ ಕ್ಷೇತ್ರ ಇದೆಲ್ಲ ಬಹಳ ದೊಡ್ಡ ಮಟ್ಟಕ್ಕೆ ಟಿಕೆಟ್ ಗೆ ಫೈಟ್ ಓಡ್ತಾ ಇದೆ ಅಂದ್ರೆ ಇನ್ನು ಚುನಾವಣೆ ಅಕಡೆ ಯಾವ ರೀತಿ ಇರುತ್ತೆ ಅಂತ ಖಂಡಿತವಾಗಿ ದಶರಥ್ ಈಗಾಗಲೇ ಏನು ಮುಂದಿನ ಚುನಾವಣೆ ಸಮೀಪಿಸುತ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಚುರುಕುಗೊಂಡಿದ್ದಾವೆ ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರಿನ ಪ್ರತಿಷ್ಠಿತ ಕ್ಷೇತ್ರ ಅಂತಲೇ ಗುರುತಿಸಿಕೊಂಡಿರತಕ್ಕಂತ ಚಾಮರಾಜ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಏನು ಚುನಾವಣಾ ಕಾವು ಹೆಚ್ಚಿನದಾಗಿರೋದ್ರ ಜೊತೆಗೆ ಮೂರು ಪಕ್ಷಗಳಲ್ಲೂ ಕೂಡ ಟಿಕೆಟ್ ಫೈಟ್ ಶುರುವಾಗಿರತಕ್ಕಂಥದ್ದು ಅದರಲ್ಲಿ ಏನು ಆ ಒಂದು ಕ್ಷೇತ್ರವನ್ನು ನೋಡಿದಂತಹ ಸಂದರ್ಭದಲ್ಲಿ ಒಕ್ಕಲಿಗರ ಪ್ರಾಬಲ್ಯವೇ ಹೆಚ್ಚಿನದಾಗಿರತಕ್ಕಂಥ ಒಂದು ಹಿನ್ನೆಲೆ ಜೊತೆಗೆ 1978 ಕೂಡ ರಚನೆ ಆಗಿರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಒಕ್ಕಲಿಗರೇ ಹೆಚ್ಚಿನದಾಗಿ ಬಹುತೇಕವಾಗಿ ಶಾಸಕರಾಗಿರ್ತಕ್ಕಂಥದ್ದು ಹೀಗಾಗಿ ಒಕ್ಕಲಿಗರ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿನದಾಗಿರತಕ್ಕಂಥದ್ದು ಅದರಲ್ಲಿ ಬಿಜೆಪಿ ಪಕ್ಷವನ್ನು ನೋಡಿದಂತಹ ಸಂದರ್ಭದಲ್ಲಿ ಹಾಲಿ ಶಾಸಕ ಎಲ್ ನಾಗೇಂದ್ರ ಅವರಿರಬಹುದು ಜೊತೆಗೆ ಮತ್ತಿಬ್ಬರು ಆಕಾಂಕ್ಷಿಗಳೇನಿದ್ದಾರೆ ನಂದೀಶ್ ಪ್ರೀತಮ್ ಅವರಿರಬಹುದು ಮಾಜಿ ಶಾಸಕ ದಿವಂಗತ ಶಂಕರಲಿಂಗೇಗೌಡ ಅವರ ಪುತ್ರ ನಂದೀಶ್ ಪ್ರೀತಮ್ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು ಹೀಗಾಗಿ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವಂತಹ ಒಂದು ಭೀತಿ ಇರತಕ್ಕಂಥದ್ದು ಹೀಗಾಗಲಿ ಈ ಒಂದು ಕಾರಣಕ್ಕಾಗಿಯೇ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಎಲ್ ನಾಗೇಂದ್ರ ಮಾಡಿದ್ದಾರೆ ಇದು ಒಂದು ಕಡೆ ಆದರೆ ಮತ್ತಿಬ್ಬರು ಆಕಾಂಕ್ಷಿಗಳು ಕೂಡ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನದಲ್ಲಿ ಹೆಚ್ಚಿನದಾಗಿ ಪಕ್ಷದ ಪ್ರಮುಖ ನಾಯಕರುಗಳೇನಿದ್ದಾರೆ ಅವರ ದುಂಬಾಲನ್ನು ಕೂಡ ಟಿಕೆಟ್ ಗಾಗಿ ಬಿದ್ದಿರತಕ್ಕಂಥದ್ದು ಜೊತೆಗೆ ಪ್ರಮುಖವಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು ನಂತರ ಬಿಜೆಪಿ ಈಗ ಬಂದಿರತಕ್ಕಂಥದ್ದು ಹೀಗಾಗಿ ಮತ್ತೆ ಆ ಒಂದು ಕ್ಷೇತ್ರದಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಆದ್ರೆ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವಲಸಿಗರು ಹಾಗೆ ಹಳೆಯ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಶುರುವಾಗಿದೆ ಟಿಕೆಟ್ ಗಾಗಿ ಈಗ ಎದುರು ನೋಡ್ತಾ ಇರತಕ್ಕಂಥ ಕೈ ನಾಯಕರನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತಾ
ಜೆಡಿಎಸ್ ನಲ್ಲಿ ಇದ್ದಂತಾ ಹರೀಶ್ ಗೌಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂತದ್ದು ಜೊತೆಗೆ ಇವರು ಟಿಕೆಟ್ ಆಕಾಂಕ್ಷಿಯಾಗಿರೋದ್ರ ಜೊತೆಗೆ ಚಾಮರಾಜನಗರ ಕ್ಷೇತ್ರದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿರತಕ್ಕಂತ ಮಾಜಿ ಶಾಸಕ ವಾಸು ಅವರು ಕೂಡ ಇರತಕ್ಕಂತದ್ದು ಹೀಗಾಗಿ ಈ ಇಬ್ಬರ ನಡುವೆ ಟಿಕೆಟ್ ಫೈಟ್ ಸಿಕ್ಕಾಪಟ್ಟೆ ಇರತಕ್ಕಂತದ್ದು ಇನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹರೀಶ್ ಗೌಡ ಕಡೆ ಒಲವನ್ನು ಹೊಂದಿದ್ದಾರೆ ಅಂತ ಅನ್ನೋದು ಒಂದು ಕಡೆ ಮತ್ತೊಂದು ಕಡೆ ಏನು ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಏನಿದ್ದಾರೆ ಅವರ ಅಪ್ಪಟ ಶಿಷ್ಯ ಆಗಿರತಕ್ಕಂತ ವಾಸು ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪುತ್ತ ಅನ್ನೋ ಒಂದು ಭೀತಿ ಎದುರಾಗಿದೆ ಹೀಗಾಗಿ ಈ ಇಬ್ಬರ ನಡುವೆ ಟಿಕೆಟ್ ಫೈಟ್ ಹೆಚ್ಚಿನದಾಗಿರತಕ್ಕಂತದ್ದು ಮತ್ತೊಂದು ಕಡೆ ಹೆಚ್ಚಿನದಾಗಿ ಒಕ್ಕಲಿಗರ ಪ್ರಾಬಲ್ಯ ಇದ್ದಂತಹ ಸ್ಥಳಗಳಲ್ಲಿ ಹೆಚ್ಚಿನದಾಗಿ ಜೆಡಿಎಸ್ ಪಕ್ಷ ಗುರುತುಗೊಳ್ತಾ ಇತ್ತು ಆದರೆ ಈ ಬಾರಿ ಚಾಮರಾಜ ಕ್ಷೇತ್ರದಲ್ಲಿ ಅಸರ ಮಟ್ಟಿಗೆ ಜೆಡಿಎಸ್ಗೆ ಪ್ರಬಲವಾದಂತಹ ಒಂದು ಮತದಾರರ ಒಂದು ಒಲವು ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ ಹೀಗಾಗಿ ಅಲ್ಲಿ ಪ್ರಬಲವಾದಂತಹ ವ್ಯಕ್ತಿಯನ್ನ ಕಣಕ್ಕಿಳಿಸಲಿಕ್ಕೆ ಜೆಡಿಎಸ್ ಪಕ್ಷವು ಕೂಡ ಚಿಂತನೆಯಲ್ಲಿದೆ ಆದರೆ ಇಲ್ಲಿ ಜೆಡಿಎಸ್ ಪಕ್ಷದಲ್ಲೂ ಕೂಡ ಈ ಒಂದು ಟಿಕೆಟ್ ಫೈಟ್ ಹೆಚ್ಚಿನದಾಗಿದೆ ಟಿಕೆಟ್ ಗಾಗಿ ದುಂಬಾಲು ಬಿದ್ದಿರತಕ್ಕಂತ ಪಾಲಿಕೆ ಸದಸ್ಯರಾಗಿರತಕ್ಕಂತ ಶ್ರೀಧರ್ ಅವರು ಇರ್ಬೋದು ಪ್ರೇಮಶಂಕರ ಲಿಂಗೇಗೌಡ ಇರ್ಬೋದು ಜೊತೆಗೆ ಮತ್ತೆ ಒಂದು ಜೆಡಿಎಸ್ ಪಕ್ಷದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರತಕ್ಕಂತ ಎಸ್ ಪಿ ಮಂಜು ಜೊತೆಗೆ ಮಾಜಿ ನಗರಪಾಲಿಕೆ ಸದಸ್ಯರಾಗಿರುವಂತಹ ಮಾದೇಶ್ ಅಲಿಯಾಸ್ ಅವ್ವ ಏನಿದ್ದಾರೆ ಇವರ ನಡುವೆ ಹೆಚ್ಚಿನದಾಗಿ ಟಿಕೆಟ್ ಫೈಟ್ ಆಗಿರತಕ್ಕಂಥದ್ದು ಹೀಗಾಗಿ ಯಾವುದೇ ಈ ಮೂರು ಪಕ್ಷಗಳಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿನದಾಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನು ಕೊಟ್ಟರು ಕೂಡ ಆಯಾ ಪಕ್ಷಗಳಲ್ಲಿ ಅಸಮಾಧಾನ ಭುಗಿಲೇಳುವಂತಹ ವಾತಾವರಣ ನಿರ್ಮಾಣವಾಗುತ್ತೆ ಹೀಗಾಗಿ ಪಕ್ಷಗಳ ಪ್ರಮುಖ ನಾಯಕರು ಯಾವ ಒಬ್ಬ ವ್ಯಕ್ತಿಯನ್ನ ಎಲ್ಲರನ್ನೂ ಕೂಡ ಸರಿದೂಗಿಸಿ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಯನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಕುತೂಹಲ ಈಗ ಕ್ಷೇತ್ರದ ಜನರಲ್ಲಿ ಇರತಕ್ಕಂಥದ್ದು ಆದರೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈಗ ಟಿಕೆಟ್ ಆಕಾಂಕ್ಷಿಗಳು ಆಯಾ ಪಕ್ಷಗಳ ಪ್ರಮುಖ ನಾಯಕರ ದುಂಬಾಲು ಬಿದ್ದಿರತಕ್ಕಂಥದ್ದು ಟಿಕೆಟ್ಗಾಗಿ ದಾಶರಥ್ ಥ್ಯಾಂಕ್ ಯು ಪುನೀತ್ ನಿಮ್ಮ ಮಾಹಿತಿಗೆ